ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಚಾನಲ್ ಅಶ್ವಿನಿ ಗೀತಾಂಜಲಿ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾವೆಲ್ಲರೂ ತುಂಬಾ ಚೆನ್ನಾಗಿದ್ದೀವಿ. ಹಾಯ್ ಮಾಡು ಲಡ್ಡು. ಹಾಯ್. ನಮ್ಮ ಮರ್ತಿ ಅಂದು ಹೀಗೆ ಮಲ್ಕೊ, ಇವಾಗೆ ನಿದ್ದೆ ಆಯಿತು, ಮಲ್ಕೊಂಡಿದ್ದ. ಲಡ್ಡು ಓಡಿಲಿ, ಹಾಯ್ ಮಾಡು. ಲಡ್ಡು ನೇನಿಗೆ ಕರ್ಕೊಂಬಂದಿದ್ದೀನಿ ಗೊತ್ತಾ? ಪಾಪ ನಮ್ಮ ಲಡ್ಡು ನಿನ್ನೆ ಬಿದ್ದುಬಿಟ್ಟಿದ್ದಾನೆ ತೊಟ್ಟಲದಿಂದ. ಲಡ್ಡು ತೋರಿಸಲಿ. ನಿನ್ನೆ ಏನಾಯ್ತು ಗೊತ್ತಾ? ಅದೇನಂದ್ರೆ ಅಮರ್ತ್ಯನೋ ಬಿದ್ದಿದ್ದಾನೆ, ಆರಾಧ್ಯನೋ ಬಿದ್ದುಬಿಟ್ಟಿದ್ದಾಳೆ. ಅವಳ ಆರಾಧ್ಯ ಮಂತ್ ಏನು ಕಾಟಿಂದ ಎಡ್ಜ್ ಇರುತ್ತಲ್ಲ ಅಲ್ಲಿ ಕುತ್ಕೊಂಡಿದ್ದಾಳೆ, ಅವಳೇ ತಪ್ಪದು ಬಿದ್ದುಬಿಟ್ಟಿದ್ದಾಳೆ. ಬಟ್ ನಮ್ಮ ಲಡ್ಡು ಏನು ಗೊತ್ತಾ, ಟಿ ವಿ ನೋಡೋದು ಬಿಡಪ್ಪ, ಇಲ್ಲಿ ಸ್ವಲ್ಪ ಫಸ್ಟ್ ಮಾತಾಡು. ದೋ ಇಲ್ಲಿ ತೋರಿಸೋದು ತೋರಿಸೋ ಆರ ಆಯಾಗಿತ್ತಲ್ಲ ಇಲ್ಲಿ ಆಯಿ, ನಾವು ಮುಟ್ಟೋ ಕೊಡೋಲ್ಲ. ಇನ್ನೊಂದು ಚೂರಾಯ್ತು ನಾವು. ಏನಾಯ್ತು ಗೊತ್ತಾ, ನಾನು ಅಜ್ಜಿ ಬೇರೆ ಇರಲಿಲ್ಲ ಅಂತ ಹೇಳಿದ್ನಲ್ಲ, ಊರಿಗೆ ಹೋಗಿದ್ರು. ನಾನು ಇವ್ನು ಮಲ್ಕೊಂಡಿದ್ದ ತೊಟ್ಲ ಬಂದ್ಬಿಟ್ಟು ರೂಮಲ್ಲೇ ಇದೆ, ಅಲ್ಲೇ ಹಾಕಿ ಆರಾಮ್ಸೆ ಮಲ್ಕೊತಿದ್ದಾನ, ಮಲ್ಕೊತಿರ್ತಾನೆ ಯಾವಾಗಲೂ. ಹಾಗೆ ತೊಟ್ಲದಲ್ಲೇ ಹಾಕ್ಬಿಟ್ಟು ಮಲ್ಕೊಂಡಿದ್ನಲ್ಲ. ಎಲ್ಲರೂ ಇದೀವಿ ಮನೆಯಲ್ಲಿ, ಅವ್ರ ಪಪ್ಪ ಇದ್ದಾರೆ, ನಾನಿದ್ದೀನಿ, ಯಾರದ್ದೆ ಇದ್ದಾಳೆ. ಸೊ ನಮ್ಮ ನಮ್ಮ ಕೆಲಸ ನಾನು ಅಡುಗೆ ಮಾಡಿಕೊಂಡು ಅಡುಗೆ ಮನೆಯಲ್ಲಿದ್ದೆ. ಇವರು ಹಾಲಲ್ಲಿದ್ದರು, ಧಪ್ ಅಂತ ಸೌಂಡ್ ಬಂತು. ಹೋಗಿ ನೋಡ್ತೀವಿ, ಅದೇನು ತೊಟ್ಲಿಂದ ಕೆಳಗೆ ಪಡಿಂದಿ ಧಮ್ಮ ಧಪ್ಪ ಅಂತ ಸೌಂಡ್ ಬಂದ್ಬಿಡ್ತು. ಒಬ್ಬ ಏನಂತೇಳಿ ಹೋಗಿ ನೋಡ್ತೀವಿ, ಬಾರ್ಲು ಬಿಟ್ಬಿಟ್ಟಿದ್ದಾನೆ ನೆಲಕ್ಕೆ, ಮುಖ ಬಡ್ದುಬಿಟ್ಟಿದೆ ಲಡು. ಅದು ಹಂಗೇನಕ್ಕಾಯ್ತು ಅಂತಂದ್ರೆ, ಇವನಿದಲ್ಲ ಚೋಟ ಚೋಟ ಆ ತೊಟ್ಟಿನಲ್ಲಿ ಕುತ್ಕೊಳ್ಳೋದಕ್ಕೆ ಹೋಗ್ತಾನೆ, ಬರೀ ಬರೀ ಬರೀ. ಹಾ ಹಾ, ಇಷ್ಟು ದಿನ ಚಿಕ್ಕೋನಿದ್ದ, ದೊಡ್ಡವನಾಗ್ತಿದ್ದಾನೆ, ಅದರಲ್ಲಿ ಇದಕ್ಕೆ ತೊಟ್ಲದಲ್ಲಿ ಕುತ್ಕೊಳ್ಳಲ್ಲ ಏನಿಲ್ಲ, ಸಾರಿ ಮಲ್ಕೊಳ್ಳೋದಿಲ್ಲ ಏನಿಲ್ಲ, ಎದ್ದು ಕುತ್ಕೊಂಡ್ಬಿಟ್ಟಿದ್ದಾನೆ. ಅವನಿಗೆ ಎದ್ದು ಕುತ್ಕೊಂಡು ಹಿಂಗೆ ಬೊಗ್ಬಿಟ್ಟಿದ್ದಾನೆ, ಬ್ಯಾಲೆನ್ಸ್ ತಪ್ಪಿ ಅದು ಡಮ್ ಅಂತ ಬಿದ್ದುಬಿಟ್ಟಾನೆ. ಹೆಂಗೋ ಪುಣ್ಯಕ್ಕೆ ಜಾಸ್ತಿ ಏಟು ಹೊಡ್ತಾ ಬಿದ್ದಿಲ್ಲ. ಆದರೂ ಪಾಪ ಇಲ್ಲಿ ಇಲ್ಲಿ ಏನು ಅಪ್ಪರ್ ಲಿಪ್ ಇರುತ್ತಲ್ಲ ಅಂತಲ್ಲಿ ಒಂಚೂರು ವೀಡಿಯೋ ಹಾಕ್ತೀನಿ ನೋಡಿ, ಅದನ್ನು ಜಸ್ಟ್ ಕ್ಯಾಪ್ಚರ್ ಮಾಡಿದ್ದೆ. ಕಲ್ಸಣ ಚಿಕ್ಕ ಮಗೆ ಅಂತ. ಹಾಂ, ಏನು ಇಲ್ಲಿ ಒಂಚೂರು ನೋವಾಗ್ಬಿಟ್ಟಿತ್ತು ಸ್ಟಾರ್ಟಿಂಗ್ ತುಂಬ ಅತ್ತ, ಆಮೇಲೆ ಸ್ವಲ್ಪ ಹೆಂಗೋ ಮ್ಯಾನೇಜ್ ಮಾಡಿ ಅಲ್ಲಿ ಇಲ್ಲಿ ತೋರಿಸಿ ಅದು ಇಲ್ಲಿ ತೋರಿಸಿ. ಬಟ್ ಆ ಟೈಮಲ್ಲಿ ಅವನಿಗೆ ನೋವಾಗ್ಬಿಟ್ಟಿದೆಯಲ್ಲ, ಹಾಲು ಕುಡಿಯೋದಕ್ಕೂ ಆಗ್ತಾ ಇರಲಿಲ್ಲ. ಸ್ವಲ್ಪ ಹೊತ್ತು ಮತ್ತೆ ಭಾಳ ನೋವಾಗುತ್ತೇನೋ, ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋಣ ಅಂದ್ಕೊಂಡ್ವಿ. ನೋಡೋಣ, ಮ್ಯಾನೇಜ್ ಮಾಡೋಕ್ಕಾಗಲಿಲ್ಲ ಅವನಿಗೆ ಅಂತಂದರೆ ಹೋಗೋಣ ಅಂತ ಅಂದ್ಕೊಂಡ್ವಿ. ಬಟ್ ಪಾಪ ಗಟ್ಟಿ ಇದ್ದಾನೆ, ನಮ್ಮ ಅಮರ್ತ್ಯ ತುಂಬ ಗಟ್ಟಿಯಪ್ಪ ಇದು ಬಂಗಾರ. ಅದೇ ನಮ್ಮ ಅದೇ ನಮ್ಮ ಆರಾಧ್ಯ ಏನಂದ್ರೆ ಸ್ವಲ್ಪ ಎಟ್ ಬಿದ್ದುಬಿಟ್ರೆ ಸಾಕು ಅಂತ ಅಳ್ತಾಳೆ. ಲಡು ಮಾಡ್ಬಿಟ್ಟು ಕತೆ ಇಷ್ಟು ಮಾಡ್ಕೊಂಡೆ ನೋಡ್ರಿ ನಮ್ಮ ಲಡು. ಏನು ಲಡು, ಏನೇನು ನಮ್ಮ ಆರಾಧ್ಯಗೆ ಹೆಂಗೆ ಏಟ್ ಬಿತ್ತು ಅಂತಂದರೆ, ಆರಾಧ್ಯಗೆ ಹೆಂಗೆ ಏಟ್ ಬಿತ್ತು ಅಂದರೆ ಎಡ್ಜಿ ಕುತ್ಕೊಂಬಿಟ್ಟಾಳೆ, ಇದು ಮಂಚದ ಎಡ್ಜಿ ಕುತ್ಕೊಂಡು ಹಿಂದೆ ಬಿದ್ದು ಬಿಟ್ಟಾಳೆ. ಹಿಂದೆ ಒಂಚೂರು ತೇಪ್ಕೊಂಬಿಟ್ಟಿದ್ದು ಅಲ್ಲಪ್ಪ ನಮ್ಮ ಮರ್ತಿಯ. ಸೊ ಹೆಂಗೆ ಅಂತ ತೊಟ್ಲದಲ್ಲಿ ಆಮೇಲೆ ಅಯ್ಯೋ ಅಯ್ಯೋ ಇಲ್ಲ ಬಿಡಿ, ಇಲ್ಲ ಚೂರು ಇಲ್ಲ ಅಲ್ಲ. ಹೀಗೆ ಅವನಿಗೆ ತೊಟ್ಲ ಬೇಡ ಅಂತಾನೆ. ಒಬ್ಬೊಬ್ಬರು ಇಷ್ಟು ದೊಡ್ಡವರಾದರೂ ತೊಟ್ಲದಲ್ಲಿ ಹಾಕ್ತಾ ಇರ್ತಾರಲ್ಲ, ಹೆಂಗೆ ಅವ್ರ ಮಕ್ಕಳೆಲ್ಲ ಹೆಂಗಿರ್ತಾರೆ ಅಂತ. ಏನು ನೋಡಿದರೆ ಅದರಲ್ಲಿ ತೊಟ್ಟದಲ್ಲಿ ಎದ್ದು ಕುತ್ಕೊತೀನಿ, ಕೆಳಗೆ ಬಗ್ಗೆ ನೋಡ್ತೀನಿ, ಇಂಥವ್ ಮಾಡ್ತಾನೆ ಇಂಥವ್. ಏನಪ್ಪ ಅವ್ರ ಪಪ್ಪ ನೋಡಿದ್ರೆ ನೀನು ತೊಟ್ಲದಲ್ಲೇ ಹಾಕಕ್ಕೆ ಹೋಗ್ಬೇಡ, ತೊಟ್ಲದಲ್ಲಿ ಬೇಡ ಬೇಡ ತೆಗೆದಿಟ್ಬಿಡು ತೊಟ್ಲ ಅಂತ ಅವ್ರ ಪಪ್ಪ ಮೇಲೆ ಕಟ್ಟಿಟ್ಬಿಟ್ಟಿದ್ದಾರೆ. ಆ್ಯಂಡ್ ಇನ್ನೊಂದು ಏನು ಗೊತ್ತಾ, ಮನೆಗೆ ಹೊಸ ವಾಷಿಂಗ್ ಮಷಿನ್ ಬಂದಿದೆ. ಎಲ್ಲಡಿ ವಾಷಿಂಗ್ ಮಷಿನ್ನು, ಹಾಂ ಏನು ಬಿಗ್ ಬಿಲಿಯನ್ ಡೇಸ್ ಇದೆ ಅಲ್ಲ. ಸೊ ಅಮೆಝಾನು ಫ್ಲಿಪ್ಕಾರ್ಟ್ ತುಂಬಾ ಆಫರ್ಸ್ ನಡೀತಿದ್ದಾವೆ. ಸೊ ಹಂಗಾಗಿನೇ ವಾಷಿಂಗ್ ಮಷಿನ್ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ಮಮ್ಮಿ ಇವಾಗ ಏನು ಮಾಡ್ತಿದ್ದಾರೆ ಟ್ಯಾಪ್ ಮಾಡಿಸ್ತಿದ್ದಾರೆ. ಇಲ್ಲಿ ನಮಗೆ ವಾಷಿಂಗ್ ಮಷಿನ್ ಪಾಯಿಂಟ್ ಕೊಟ್ಟಿದ್ದಾರೆ ಆಲ್ರೆಡಿ ಹೊರಗಡೆ ಕಿಚನ್ ಔಟ್ಸೈಡಿಗೆ. ಬಟ್ ಪಾತ್ರೆ ಎಲ್ಲ ತೊಳೆಯೋದಕ್ಕೆ ಸಿಂಕಲ್ಲಿಗಿಂತ ಜಾಸ್ತಿ ಪಾತ್ರೆ ಇದ್ದರೆ ಹೊರಗಡೆ ತೊಳೆಯೋದಕ್ಕೆ ಚೆನ್ನಾಗಂತೇಳಿ ಏನು ವಾಷಿಂಗ್ ಮಷಿನ್ ಟ್ಯಾಪ್ ಕೊಟ್ಟಿರ್ತಾರಲ್ಲ ಅದಕ್ಕೆ ಸ್ಪ್ಲಿಟ್ ಮಾಡಿಬಿಟ್ಟು ಇನ್ ಒನ್ ಟ್ಯಾಪ್ ಬರೋ ಥರ ಮಾಡಿಸ್ತಾ ಇದ್ದೀವಿ. ಸ್ಟ್ಯಾಂಡು ಅದು ಆರ್ಡರ್ ಚೆಯ್ಯಲ್ಲಮ್ಮ. ಸೊ ವಾಷಿಂಗ್ ಮಷಿನ್ ಯಾವುದು, ವಾಷಿಂಗ್ ಮಷಿನ್ ಯಾವ್ದು ತೊಗೊಂಡಿರೋದು, ಆ್ಯಂಡ್ ಮತ್ತು
ಹೇಗಿದೆ ಅದನ್ನೆಲ್ಲ ಹೇಳ್ತೀನಿ. ಇದನ್ನ ತಗೊಳ್ಳೋದಕ್ಕೆ ಜಸ್ಟ್ ಅಯ್ಯೋ ಎಷ್ಟು ಸರ್ಚ್ ಮಾಡಿ ಎಷ್ಟೊಂದು ವಿಡಿಯೋಸ್ ನೋಡಿ ರಿವ್ಯೂಸ್ ನೋಡಿ ಅವ್ರಿಗೆ ಇವ್ರು ಕಾಲ್ ಮಾಡಿ ಕೇಳಿ ಬ್ಲ್ಯಾಕ್ ನೋಡಿ ಎಲ್ಲ ಕೇಳಿ ವಿಚಾರಿಸಿ ಎಷ್ಟು ಕೆ ಜಿ ತೊಗೋಬೇಕು ಅದು ತೊಗೋಬೇಕು ಇದು ತೊಗೋಬೇಕು. ಫೈನಲಿ ಸ್ಯಾಮ್ಸಂಗಿಗೆ ಲೇಟೆಸ್ಟ್ ಮಾಡಲ್ ತುಂಬ ಯೂಸ್ ಆಗುವಂಥ ಮಾಡೆಲ್ನ ತೊಗೊಂಡಿದ್ದೀನಿ. ಮೇನ್ ಏನಕ್ಕೆ ಇದನ್ನು ತೊಗೊಂಡಿರೋದು ಅಂತ ತಿಳಿಸ್ತೀನಿ. ಲಡ್ಡು ನೀನು ಬರೇ 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 ಮೂಗು ತಿಕ್ಕೊಂಡು ಮೊಗ ತಿಕ್ಕೊಂಡು ಇದ್ಬಿಡು. ಒಂಚೂರು ಮೂಗಿಗೆ ಒಂಚೂರಿಗೂ ಪೆಟ್ಟಾಗಿತ್ತು, ಒಂಚೂರು ತುಟಿಗೆ ಪೆಟ್ಟಾಗಿತ್ತು, ಒಂಚೂರು ಇಲ್ಲಿ ಚಿನ್ನಿ ಪೆಟ್ಟಾಗೈತಿ. ಮುಂಗಾರ ಚಿನ್ನಿ ಮುಂಗಾರ ಮಕ್ಕಳಿಗೆ ಏನಾದರೂ ಆಗ್ಬಿಟ್ರೆ ಎಷ್ಟು ಹುಷಾರಾಗಿ ನೋಡಿಕೊಂಡು ಎಷ್ಟು ಕೇರ್ಫುಲ್ಲಾಗಿ ನೋಡಿಕೊಂಡು ಇತ್ತವೇನೋ. ಇವಳು ಆರಾಧ್ಯ ಅಂತ ಬರೀ ಅವ್ ನೋಡಿದೆ, ಅವ್ ಅವ್ ತಿನ್ನೋದು ನೋಡಿದೆ, ಫಿಶ್ ತಿನ್ನೋದು ನೋಡಿದೆ. ಏ ಚೆನ್ನಾಗಿಲ್ಲ ಬೇಡ, ಬೇರೆದು ಇಡಮ್ಮ. ಹೌದಲ್ಲ ಬೇಡ, ಫಿಶಿನ ಬೇಕಂದ್ರೆ ಇಡು. ಗುಂಡು ಮರಿ ಗುಂಡು ಮರಿ ಗುಂಡು ಮರಿ ಇದು ಚಿಕ್ಕ 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 ಬಂಗಾರ ಇದು. ನೋಡಿ ಮಾತಾಡೋದಿಲ್ಲ ನೀನು, ನಡೆ ಬೇಡ ನಡೆ ನೀನು ಸಾಕು ನೋಡಿ. ನಾನು ತೊಗೊಂಡಿರೋವಂಥ ವಾಷಿಂಗ್ ಮಷಿನ್ ಇದೆ ನೋಡಿ. ಸೊ ಸ್ಯಾಮ್ಸಂಗಿನ ತೊಗೊಂಡೆ ಹೇಳಿದ್ನಲ್ಲ, ಎಷ್ಟೊಂದು ವಿಡಿಯೋಸ್ ನೋಡಿಬಿಟ್ಟು ಫೈನಲಿ ಈ 2023 ಮಾಡೆಲ್ ಇಯರಲ್ಲಿ ಲೇಟೆಸ್ಟ್ ಮಾಡೆಲ್ಲು ಆ್ಯಂಡ್ ರಿವ್ಯೂಸ್ ಅಂತೂ ತುಂಬ ಚೆನ್ನಾಗಿದ್ವು. ಹಾಗಾಗಿ ನನಗೆ ಯಾವುದು ವಾಶ್ ಇದೆಯಲ್ಲ ಆ ಬ್ರ್ಯಾಂಡಿಂದು ಈ ಸ್ಯಾಮ್ಸಂಗ್ ಬ್ರ್ಯಾಂಡಲ್ಲಿ ಎರಡು ತುಂಬಾ ಕನ್ಫ್ಯೂಷನ್ ಇತ್ತು ಯಾವ್ದು ತೊಗೋಬೇಕು ಅಂತ. ಫಸ್ಟ್ ನಾವು ಬಾಶ್ ಅಂತಲೇ ಅಂದ್ಕೊಂಡ್ವಿ, ಬಟ್ ಓವರಾಲಾಗಿ ಎಲ್ಲ ನೋಡಿ ಈ ಸ್ಯಾಮ್ಸಂಗೆ ತೊಗೋಬೇಕು ಅಂತ ಡಿಸೈಡ್ ಆಗಿ ಇದನ್ನು ತೊಗೊಂಡಿರೋದು. ಬಿಗ್ ಬಿಲಿಯನ್ ಏನಿದೆ ಅಲ್ಲ ಸೇಲು ತುಂಬ ಕಡಿಮೆ ಆಫರಲ್ಲಿ ಸಿಕ್ತು ನಂಗೆ. ಆ್ಯಕ್ಚುಲಿ ಇದ್ರ ಪ್ರೈಸ್ ಇದ್ದಿದ್ದು ಅರೌಂಡ್ ಎಮ್ ಆರ್ ಪಿ ಇರೋದು 51,000 ಇದೆ, ಬಟ್ ನಮಗೆ ಎಲ್ಲ ಆಫರ್ ಎಲ್ಲ ಹೋಗಿ ಅರೌಂಡ್ 29,000 ಅಂದ್ಕೊತೀನಿ. ನಾವು ತೊಗೊಂಡಿರೋದು ಸ್ಯಾಮ್ಸಂಗ್ 8 kgs. ಸೊ ಫಸ್ಟು 6.5 kg ಆ ಥರ ನೋಡೋಣ ಅಂದ್ಕೊಂಡ್ವಿ, ಬಟ್ ಫ್ಯೂಚರಲ್ಲಿ ಸ್ವಲ್ಪ ಜಾಸ್ತಿ ದೊಡ್ಡದೇ ತೊಗೊಂಡ್ರೆ ಯೂಸ್ ಆಗುತ್ತೆ ಅಂತ ಅಂದ್ಬಿಟ್ಟು 8 kgs. AI ಎಕೋ ಬಬಲ್ ಟೆಕ್ನಾಲಜಿ ಯೂಸ್ ಮಾಡಿದರೆ ಆ್ಯಂಡ್ ತುಂಬ ಫೀಚರ್ಸ್ ಕೊಟ್ಟಿದ್ದಾರೆ ಇದರಲ್ಲಿ. ಈವನ್ ಚಿಕ್ಕ ಮಕ್ಕಳು ಬಟ್ಟೆನೂ ಹಾಕ್ಬೋದು, ಲೈಕ್ ಬೇಬಿ ಕೇರ್ ಅಂತ ಇದೆ. ಇಷ್ಟೊಂದು ಆಪ್ಷನ್ಸ್ ನಾನು ಯೂಸ್ ಮಾಡಬೇಕಾದ್ರೆ ತೋರಿಸ್ತೀನಿ. ಇನ್ನೊಂದು ಮೇನ್ ಏನು ಅಂದರೆ ವೈಫೈ ಕನೆಕ್ಟಿವಿಟಿ ಇದೆ. ಸೊ ಅಜ್ಜಿ ಮನೇಲಿ ಒಬ್ಬರೇ ಇದ್ದಾಗ ಅಂದರೆ ನಾವು ಇಲ್ಲದೇ ಇದ್ದಾಗ ಅಜ್ಜಿ ಇದರಲ್ಲಿ ಜಸ್ಟ್ ಕ್ಲೋತ್ಸ್ ಹಾಕಿದರೆ ಸಾಕು ಅಂದರೆ ಅವ್ರಿಗೆ ಆಪ್ರೇಟ್ ಮಾಡೋದೆಲ್ಲ ಗೊತ್ತಾಗೋದಿಲ್ಲಲ್ಲ. ನಾವೆಲ್ಲಿದ್ರೂ ನಮ್ಮ ಮೊಬೈಲ್ ಇರುತ್ತಲ್ಲ ಅದರಿಂದನೇ ನಾವು ಆಪ್ರೇಟ್ ಮಾಡ್ಬೋದು. ಸೊ ಎವ್ರಿಥಿಂಗ್ ಸ್ಮಾರ್ಟ್ ವಾಷಿಂಗ್ ಮಷಿನ್ ಇದು. ಸೊ ಹಂಗಾಗಿ ಇದನ್ನಂತೂ ಪರ್ಚೇಸ್ ಮಾಡಿರೋದು. ಈ ಥರದ್ದು ಮನೆಗೆ ಬೇಕಾಗಿರೋ ಥಿಂಗ್ಸ್ ಏನೇ ಇದ್ದರೂ ನನಗೆ ಬಿಟ್ಬಿಡ್ತಾರೆ. ಸೊ ನಿನಗೆ ಯಾವ್ದು ಇಷ್ಟ ನೋಡು, ನೀನು ಕಂಪ್ಲೀಟಾಗಿ ನೋಡಿಬಿಟ್ಟು ನಿನಗೆ ಯಾವ್ದು ಇಷ್ಟನೋ ಅದೇ ತಗೋ ಅಂತ. ಚೆನ್ನಾಗಿ ಅನ್ನಿಸ್ತು ಆ್ಯಂಡ್ ಇದರಲ್ಲಿ ವಾಶ್ ಮಾಡಾಗಿ ಸ್ವಲ್ಪ ದಿನ ಯೂಸ್ ಮಾಡಿ ರಿವ್ಯೂ ಹೇಳ್ತೀನಿ ಖಂಡಿತ. ಸೊ ತೊಗೊಳ್ಳೋರಿಗೆ ಯೂಸ್ ಆಗುತ್ತೆ ಅಂತ. ಆ್ಯಂಡ್ ಇಲ್ಲಿ ಬಂದುಬಿಟ್ಟು ಈ ಕ್ಲಿಪ್ಪಿಂಗ್ಸ್ ಏನು ಅಂದರೆ ನೋಡಿ, ಅಮರ್ತಿ ಆಲ್ರೆಡಿ ಎದ್ದು ನಿಂತಿದ್ದಾನೆ. ನಾನು ಹೇಳಿದ್ದೆ ಅರೌಂಡ್ 5 ಆ್ಯಂಡ್ ಹಾಫ್ ಮಂತ್ಸಿಂದನೇ ಅವನು ಎದ್ದು ನಿಂದಿರೋದೆಲ್ಲ ಕಲ್ತುಬಿಟ್ಟಿದ್ದಾನೆ. ಈ ಥರ ಏನಾದರೂ ಸ್ವಲ್ಪ ಸಪೋರ್ಟ್ ಸಿಕ್ಕರೆ ಸಾಕು ಎದ್ದು ನಿಂತುಬಿಡ್ತಾನೆ. ಹಾಗಾಗಿನೇ ಈ ಸೇಫ್ಟಿ ಪ್ರೊಟೆಕ್ಟರ್ ಯೂಸ್ ಮಾಡಿರೋದು ಹೆಡ್ಗೆ. ಅವಾಗ ಹೇಳಿದ್ನಲ್ಲ ಪಾಪುಗೆ ಪೆಟ್ಟಾಗಿತ್ತು ಬಿದ್ದಾಗ ಅಂತ. ಸೊ ಈ ಥರ ಆಗಿಬಿಟ್ಟಿತ್ತು ನೋಡಿ, ತುಂಬಾ ಬ್ಲಡ್ ಕ್ಲಾಟ್ ಆಗಿ ಸ್ವಲ್ಪ ಸ್ವೆಲ್ಲಿಂಗ್ ಆಗಿತ್ತು. ಆಮೇಲೆ ಸ್ವಲ್ಪ ಒಂದು ಹಾಫ್ ಡೇ ಎಲ್ಲ ಆದಮೇಲೆ ಸ್ವೆಲ್ಲಿಂಗ್ ಎಲ್ಲ ಕಡಿಮೆ ಆಯಿತು ಆ್ಯಂಡ್ ನೋವೂ ಕಡಿಮೆ ಆಯಿತು. ಹಾಗಾಗಿ ನಾವು ಹಾಸ್ಪಿಟಲ್ ಏನೂ ಹೋಗಲಿಲ್ಲ. ಸೊ ಮಕ್ಕಳಿರೋ ಮನೆಯಲ್ಲಿ ತುಂಬ ಹುಷಾರಾಗಿರಿ, ಎಷ್ಟು ಹುಷಾರಾಗಿದ್ದರೂ ಕಡಿಮೆನೇ. ಆ್ಯಂಡ್ ಈ ಪುಟಾಣಿ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ.